ಸರ್ ಈ ಜಾತಕ ಫಲಗಳ ಬಗ್ಗೆ ಏನು ಹೇಳ್ತೀರಾ ನೀವು ಜಾತಕದ ಬಗ್ಗೆ ಜಾತಕದ ಬಗ್ಗೆ ಹೇಳೋದಾದ್ರೆ ಭಾರಿ ವಿಚಿತ್ರವಾದ ಕೇಸ್ ಅದೊಂದು ಯಾಕಂದ್ರೆ ಗಂಡ ಹೆಂಡತಿ ಮದುವೆ ಆದ ತಕ್ಷಣ ಒಂದು ವರ್ಷ ಕಳೆಯೋರೊಳಗೆ ಒಂದು ಮಗು ಆಗಬೇಕು ಅಂತ ಎಲ್ಲ ತಂದೆ ತಾಯಿಗಳಿಗೆ ಆಸೆ ಒಂದು ಮಗು ಆಯಿತು ಮಗು ಆದ ತಕ್ಷಣ ಗಂಡ ಹೆಂಡತಿಗೆ ಏನು ಆಸೆ ಅಂತಂದರೆ ಎಲ್ಲ ಹೊರಗಿಂದ ಕೇಳಿ 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 ಅವ್ರಿಗೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಮಗು ಜಾತಕ ಬರೆಸ್ಬಿಡೋಣ ಮಗು ಜಾತಕದಲ್ಲಿ ಏನಾಗುತ್ತೆ ಮಗು ಏನು ಮುಂದೆ ಶ್ರೀಮಂತ ಆಗ್ತಾನೋ ಏನಾಗ್ತಾನೆ ಅನ್ನೋ ಆಸೆ ಹಾಗಾಗಿ ಜ್ಯೋತಿಷ ಹತ್ರ ಹೋಗ್ತಾರೆ ಸ್ವಾಮಿ ನಮ್ಮ ಮಗ ಇದ್ದಾಯಿತು ಅವರ ಕೇಳ್ತಾರೆ ಯಾವ ದಿವಸ ಹುಟ್ಟಿತು ಯಾವ ಟೈಮ್ನ ಹುಟ್ಟಿತು ಅಂತ ಆ ಟೈಮ್ನಲ್ಲಿ ಹುಟ್ಟಿತು ಇಷ್ಟೊತ್ತಿನಲ್ಲಿ ಹುಟ್ಟಿತು ಅಂತ ಹೇಳ್ತಾರೆ ಆಯಿತು ಹೋಗಿ ಅತ್ತ ಕೆಲವು ಸಲ ಅಡ್ವಾನ್ಸ್ ತಗೊಳ್ತಾರೆ ಇದರಲ್ಲಿ ಶ್ರೀಮಂತ ಅಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಎಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತು ಹಾಗಾಗಿ ಇಲ್ಲ ಇಷ್ಟನೇ ತಾರೀಕು ಬನ್ನಿ ನಿಮ್ಮ ಮಗಿನ ಜಾತಕ ಸಿದ್ಧವಾಗಿರುತ್ತೆ ಸರ್ ಈ ಜಾತಕ ಕೇಳೋ ಫಲಕ್ಕೋಸ್ಕರ ಓಡೋಡು ಬರ್ತಾರೆ ಯಾಕೆಂದರೆ ಏನಾಗುತ್ತೆ ಮುಂದೆ ಇದೊಂದು ಆಸೆ ಇರುತ್ತಲ್ಲ ಮುಂದಿನ ಯೋಚನೆ ಹಾಗೆ ಬರ್ತಾರೆ ಬರ್ತಿಬಿಟ್ಟು ಸ್ವಾಮಿಗಳೇ ಹೇಳಿ ನಮ್ಮ ಮಗಿನ ಜಾತಕ ಆಗಿದೆ ಸರಿ ಆಗ ಹೇಳಕ್ಕೆ ಶುರು ಮಾಡ್ತಾರೆ ಬಡವರಾಗಿದ್ದರೆ ಒಂದು ಮುದ್ರಣ ಮಾಡಿಟ್ಟು ಬಿಡ್ತಾರೆ ಒಂದು ಮುಂಚೆ ಒಂದು ಇದು ಅದಕ್ಕೆ ಎಂಟ್ರಿ ಮಾಡಿಕೊಟ್ಟು ಬಿಡ್ತಾರೆ ಶ್ರೀಮಂತರ ಬಿಟ್ಟರೆ ಒಳ್ಳೆ ಒಂದು ಒಳ್ಳೆ ಪೇಪರ್ ತಗೊಂಡು ಅದಕ್ಕೆ ಬಣ್ಣ ಬಣ್ಣದ ಅಕ್ಷರದಲ್ಲಿ ಭಾರಿ ಚೆನ್ನಾಗಿ ಅವ್ರಿಗೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಗೊತ್ತಲ್ಲ ಅದು ಬರ್ಕೊಡ್ತಾರೆ ಆಗ ಬಂದು ಕೇಳ್ತಾ ಇರ್ತಾರೆ ಕೇಳಿದ ತಕ್ಷಣ ಅವ್ರಿಗೆ ಹೇಳಕ್ಕೆ ಶುರು ಆಗ್ತಾರೆ ನಿಮ್ಮ ಮಗು ಹುಟ್ಟಿದ ಜಾತಕ ಭಾರಿ ಚೆನ್ನಾಗಿದೆ ಇಂಥ ಜಾತಕ ಯಾವುದಲ್ಲೂ ಇಲ್ಲ ಹಿಂದೆ ಪ್ರಧಾನಮಂತ್ರಿ ಇದ್ದೆಲ್ಲ ಜವಾಹರ್ ನೆಹರು ಅವ್ರ ಜಾತಕವನ್ನೇ ಹೋಗುತ್ತೆ ನಿಮ್ಮ ಮಗು ಮುಂದೆ ಅವನು ಭಾರಿ ಶ್ರೀಮಂತ ಆಗ್ತಾನೆ ಹೆತ್ತ ತಾಯಿಗೆ ಭಾರಿ ಒಳ್ಳೆಯದಾಗುತ್ತೆ ನಿಮಗೆ ಪ್ರಮೋಷನ್ ಆಗುತ್ತೆ ಆಮೇಲೆ ಮಗ ಯಾವ ಯಾವುದೇ ಸಭೆ ಸಮಾರಂಭಕ್ಕೆ ಹೋಗಲಿ ಅವನ ಮಗ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ ಹೀಗೆ ಒಂದಿಷ್ಟು ಒದರ್ತಾರೆ ತಂದೆ ತಾಯಿಗಳಿಗೆ ಭಾರಿ ಖುಷಿಯಾಗ್ಬಿಡುತ್ತೆ ಸ್ವಾಮಿ ನನ್ನ ಮಗನ ಜಾತಕ ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದೀರಿ ನನಗೆ ಭಾರಿ ಸಂತೋಷದ ಹೊರಡೋಕ್ಕೆ ಶುರುವಾಗ್ತಾನೆ ತಾನೇ ಮಾಡಿದ ಶಾಸ್ತ್ರದಲ್ಲಿ ತನಗೇನು ಬಿಟ್ಟಲಿಲ್ಲ ಅಂತ ಗೊತ್ತಾಗುತ್ತೆ ಹೇಳಿದ ಶಾಸ್ತ್ರದಲ್ಲಿ ಅವ ಇನ್ನೂ ಮುಗಿದಿಲ್ಲ ಒಂದು ಸ್ವಲ್ಪ ಕೂತ್ಕೊಳ್ಳಿ ಅಂತ ಏನು ಅಂತಾರೆ ನೋಡಿ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನಿಮ್ಮ ಮಗಿನ ಜಾತಕ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಎಂಟನೇ ವಯಸ್ಸಿನಲ್ಲಿ ಅಂದ ತಕ್ಷಣ ಇವ್ರಿಗೆ ಗಾಬರಿ ಹೊಡುತ್ತೆ ಹೇಳಿ ಸ್ವಾಮಿ ಅದೇನು ಮುಚ್ಚು ಮರೆಯಬೇಡಿ ಹೇಳಿ ಎಂಟನೇ ವಯಸ್ಸಿನಲ್ಲಿ ಮೃತ್ಯುಯೋಗ ಪ್ರಾಪ್ತವಾಗುತ್ತೆ ಮೃತ್ಯುಯೋಗ ಇದೆ ಆಗ ಅಲ್ಲಿವರೆಗೆ ಸಂತೋಷದ ಗಂಡ ಹೆಂಡತಿ ಮುಳುಗೋಗ್ಬಿಡ್ತಾರೆ ದುಃಖದಲ್ಲಿ ಅದಕ್ಕೇನು ಪರಿಹಾರ ಇರಬೇಕಾದ್ರೆ ಸ್ವಾಮಿ ಇದೆ ಎಲ್ಲಕ್ಕೂ ಪರಿಹಾರ ಇದೆ ಏನು ಮಾಡೋಣ ಆಗ ಹೇಳ್ತಾರೆ ಇಷ್ಟು ಖರ್ಚು ಮಾಡಬೇಕು ಇಂಥ ಯಾಗ ಮಾಡಬೇಕು ಇಂಥ ಹೋಮ ಮಾಡಬೇಕು ಇಷ್ಟು ತರಬೇಕು ಇಂಥ ಹೊಸ ಬಟ್ಟೆ ತರಬೇಕು ಗೊತ್ತಲ್ಲ ಏನೇನು ಲಾಭ ಬರುತ್ತೋ ಎಲ್ಲನೂ ಹೇಳ್ತಾರೆ ಆಗ ಸರಿ ಎಲ್ಲ ತಂದುಕೊಟ್ಟು ಇದೆಲ್ಲ ಮಗಿರಿಗೆ ಇದೆಲ್ಲ ಮಾಡಿಸ್ತಾರೆ ಪುಣ್ಯ ಮಾಡಿಸ್ತಾರೆ ಪುಣ್ಯ ಮಾಡಿದ್ರೆ ಯಾಗ ಮಾಡಿಸ್ತಾರೆ ಎಲ್ಲ ಆಗುತ್ತೆ ಸರಿ ಮಗ ಒಂದು ಸ್ವಲ್ಪ ದೊಡ್ಡನಾಗ್ತಾನೆ ಇವರು 8 ವರ್ಷನೇ ಕಾಯ್ತಿರ್ತಾರೆ 8 ವರ್ಷ ಆದಮೇಲೆ ಏನು ಆಗೋದಿಲ್ಲ ಸ್ವಾಮಿಗಳ ಹತ್ರ ಹೋಗಿ ಸ್ವಾಮಿ ನೀವು ಹೇಳದಂತೆ ಆಯ್ತು ಏನೂ ಆಗಲಿಲ್ಲ ಸದ್ಯ ಮಗ ಬದುಕ ಇವರು ಹೇಳಿದವರು ಮಗ ಬದುಕನು ಶಾಸ್ತ್ರದಿಂದ ಏನು ಆಗ್ತಿರ್ತಿಲ್ಲ ಆಗ ಒಂದು ವೇಳೆ ಆ ಮಗು ಏನೋ ಸತ್ತೋಗ್ಬಿಟ್ರೆ ಸ್ವಾಮಿ ನೀವೆಲ್ಲ ಹೇಳಿದ್ರಿ ಅಷ್ಟೆಲ್ಲ ಖರ್ಚು ಮಾಡಿಸಿರಿ ನಮ್ಮ ಹತ್ರ ಹೀಗಾಗೋಯ್ತು ಅಂತೇಳಿ ಹೋಗಿ ದುಃಖ ಕಡೆ ನಾನೇನ್ರೇ ಮಾಡಲಿ ನೀವು ಹೇಳಿದ ಟೈಮ್ ಸರಿ ಇತ್ತಿಲ್ಲ ಅಂತ ಕಾಣುತ್ತೆ ಟೈಮು ಎಲ್ಲೂ ಘಟಿ ಯಂತ್ರ ಅಂತ ಇದೆ ಗ್ರೀನಿಚ್ ಅಲ್ಲಿ ಒಂದು ಘಟಿ ಯಂತ್ರ ಇದೆ ಪ್ರಪಂಚದಲ್ಲಿ ಇರೋ ಯಾವುದೇ ಟೈಮ್ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಆ ಘಟಿ ಯಂತ್ರದಲ್ಲಿ ಇರೋ ಏನ್ ಟೈಮ್ ಇದೆ ಅದು ಮಾತ್ರ ಕರೆಕ್ಟ್ ಆ ಯಂತ್ರ ಯಾರು ನೋಡಕ್ ಹೋಗ್ತಾರೆ ಆ ಯಂತ್ರ ನೋಡಿ ಮಗು ಹೆರಿಗೆಯಾದ ಆವಾಗ ಎಷ್ಟೋ ಸಲ ಮಗಿನ ತಲೆ ಹೆರಿಗೆ ಆಗ್ಬೇಕಾದ್ರೆ ತಾಯಿ ಹೊಟ್ಟೆಯಿಂದ ಗರ್ಭದಿಂದ ಹೊರಗೆ ಬಂದ್ಬಿಡುತ್ತೆ ಡೆಲಿವರಿ ಆಗದೇ ಇಲ್ಲ ತಲೆ ಬಂದಿರುತ್ತೆ ಆಗೆಲ್ಲೋ ಕರ್ಕೊಂಡು ಹೋಗ್ತಾರೆ ಎಷ್ಟೋ ಗಟ್ಟಿ ಜನನವಾಗುತ್ತೆ ಯಾವ ಟೈಮ್ ಅಂತ ಹೇಳಕ್ಕಾಗುತ್ತೆ ಸುಮ್ಮನೆ ಹೊರಗೆ ತಾಯಿ ಗರ್ಭದಿಂದ ಹೊರಗೆ ಬಂದಿದ್ದ ಹೇಳ್ತಾರೆ ಅದೇನು ನರ್ಸ್ ನೋಡಿ ಹೇಳಬೇಕು ಆಗ ಗಂಡ ಹೊರಗಿರ್ತಾನೆ ಅವನಿಗೆ ಹೋಗಿ ಹೇಳಬೇಕು ಅಷ್ಟೊತ್ತಿಗೆ ಎಷ್ಟೋ ಟೈಮ್ ಆಗಿ ಹೋಗಿರ್ತಾರೆ ಸುಮಾರು ಒಂದು ಟೈಮ್ ಹೇಳಿರ್ತಾರೆ ನೋಡಿ ಆಗ ಸುಮ್ಮನೆ ನಂದೇನು ತಪ್ಪಿಲ್ಲ ನೀವು ಜಾತಕನ ಸರಿ ಇಲ್ಲ ನಿಮ್ಮ ಜಾತಕ ಸರಿಯಾಗಿ ಹೇಳಿಲ್ಲ ಸಮಯ ಸರಿಯಾಗಿ ಹೇಳಿದ್ರೆ ನಾನು ಪರ್ಫೆಕ್ಟಾಗಿ ಹೇಳ್ತಿದ್ದೆ ಅಂತ ಹೇಳ್ತಾರೆ ಹೀಗೆ ಜಾತಕದಲ್ಲಿ ಒಂದೊಂದಲ್ಲ ಒಂದೈತೆ ಇಲ್ಲಿ ಒಬ್ಬ
ಅವ್ರ ಹೆಸರು ಹೇಳೋದು ಬೇಡ, ಒಬ್ಬ ದೊಡ್ಡ ಜ್ಯೋತಿಷ್ಯ ಭಾರತಕ್ಕೆ, ಅವನು ಒಂದ್ ಕಡೆ ಕೊಚ್ಕೊಂಡಿದ್ದ, ಕೊಚ್ಕೊಂಡಿದ್ದ ಹೇಳಕ್ಕಲ್ಲ ಕೊಚ್ಕೊಂಡಿದ್ದ ಯಾಕಂದ್ರೆ ನಮ್ಗೆ ಅಷ್ಟು ಬೇಜಾರ ಆ ವಿಚಾರದಲ್ಲಿ. ರಾಜೀವ್ ಗಾಂಧಿ 30 ವರ್ಷ ಪ್ರಧಾನ ಆಗಿರ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ 30 ವರ್ಷ ಪ್ರಧಾನ ಆಗಿರ್ಲೇ ಇಲ್ಲ. ಅವನು ಇನ್ನೊಂದ್ಸಲ ಹೇಳ್ಕೊಂಡು ಅದೇ ಇದರಲ್ಲಿ ಹೇಳಿದಾನೆ, ಇಂದಿರಾ ಗಾಂಧಿ 1ನೇ ತಾರೀಕೆ ನಾನು ಸಾಯ್ತಾಳೆ ಅಂತ ಹೇಳಿದ್ದೆ, 8ನೇ ತಾರೀಕೆ ಸತ್ಲು ಅಂತ ಹೇಳಿದ್ದೆ. ಹೀಗೆ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಕೇಳೋ ಜನ ಇರುತ್ತೆ ಹೇಳ್ತಾ ಇರ್ತಾರೆ, ಇಷ್ಟಾದ್ರೂ ಜನ ಸರಿ ತಪ್ಪು ಅನ್ನೋದು ನೋಡ್ಕೊಳಲ್ಲ. ಇತ್ತೀಚೆಗೆ ಒಬ್ಬ ಮುಂಬೈಗೆ ಭಾರಿ ಹಾನಿ ಅಂತ ಹೇಳಿದ, ಮುಂಬೈ ಎಲ್ಲ ಕೊಚ್ಚೋಗ್ಬಿಡುತ್ತೆ, ಎಲ್ಲ ಇದು ಸಮುದ್ರ ಉಕ್ಕಿ ಬಂದು ಮುಂಬೈ ಅರ್ಧ ಭಾಗ ಕೊಚ್ಚೋಗುತ್ತೆ ಅಂತ ಹೇಳ್ದ ಡಿಸೆಂಬರಲ್ಲಿ ಅಂತ ಹೇಳ್ದ. ನಾನು ಜನಿಸ್ತೀನಿ ಡಿಸೆಂಬರ್ ಕಳೆದು ಜನವರಿ ಫೆಬ್ರವರಿಲಿ ಬರದೆ, ಇಂಥ ಜ್ಯೋತಿಷ್ ಹೇಳಿದ್ದಾರೆ ಆ ಪೇಪರ್ ಬಂದಿತ್ತು, ನಾನು ಆ ಪೇಪರ್ ನೋಡಿ ಹೇಳಿದೆ, ಆ ಪೇಪರ್ಗೆ ಬರದೆ. ಈಗೆಲ್ಲ ಆಯ್ತು, ನೆಮ್ಮದಿ ಆಗಿದ್ವಿ, ಯಾರು ಸತ್ತಿಲ್ಲ, ಮುಂಬೈ ಎಲ್ಲ ಚೆನ್ನಾಗಿದೆ. ಇಂಥ ಜ್ಯೋತಿಷ್ಯ ಎಲ್ಲ ಹೇಳಿ ಯಾಕೆ ಜನಕ್ಕೆ ಬಾಯ ಹುಟ್ಟಿಸಿ ಇಲ್ಲದ ತೊಂದರೆ ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೆ ಇಂದಿರಾ ಗಾಂಧಿ 62ನೇ ಇಸ್ವಿಲಿ ಅಲ್ಲ 62ನೇ ಇಸ್ವಿಲಿ ಅಷ್ಟಗ್ರಹ ಕೂಟ ಆಗುತ್ತೆ. ಇದು ನಾನು ಹೇಳೋದಲ್ಲ, ಇಡೀ ಭಾರತದಲ್ಲಿ ಎಲ್ಲರೂ ಗೊತ್ತು. ಅಷ್ಟಗ್ರಹ ಕಾಟ ಶೋ ಫೆಬ್ರವರಿ 62ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಭಾರತ ಭಾರಿ ಹಾನಿಯನ್ನು ಅನುಭವಿಸುತ್ತೆ, ಈ ಪ್ರಪಂಚವೇ ಪ್ರಳಯವಾಗಿ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕೆಲವು ಪೇಪರಲ್ಲಿ ಫೋಟೋಗಳೆಲ್ಲ ಬಂತು, ಏನು ಸಮುದ್ರ ಅಲೆ ಬಂದಿರೋದು, ಕಾರುಗಳೆಲ್ಲ ಮುಳುಗ್ತಿರೋದು, ಹೀಗೆಲ್ಲ ಬಂದ್ಬಿಟ್ಟು ಎಷ್ಟೋ ಜನ ಮನೇಲಿ ಕುರಿ ಕೋಳಿ ಎಲ್ಲ ಮಾರ್ಕೆಟ್ ತಿನ್ಬಿಟ್ರು, ಹಾಗೆ ಸತ್ತೋಗ್ತೀವಿ ಇರೋದಿಲ್ಲ ಅಂತೇಳಿ ಏನಾಯ್ತು ಏನೂ ಆಗಲಿಲ್ಲ. ಅದಕ್ಕೆ ನಾನು ಬರೆದೆ. ಆಮೇಲೆ ಇಂದಿರಾ ಗಾಂಧಿ ಚಿಕ್ಕಮಗಳೂರಲ್ಲಿ ಎಲೆಕ್ಷನ್ ನಿಂತರು, ಆಗ ಪೇಪರ್ನ ಒಂದು ಪ್ರಿಡಿಕ್ಟ್ ಮಾಡಿದ್ರು, ಯಾರು ಈಗ ಎಲ್ಲ ಬ್ಯಾಲೆಟ್ ಪೇಪರ್ ಎಲ್ಲ ಇದರಲ್ಲಿವೆ ಬಾಕ್ಸಲ್ಲಿವೆ, ಈಗ ಇಂದಿರಾ ಗಾಂಧಿ ಸೋಲ್ತು ಗೆಲ್ತಾರನ್ನ ಪ್ರಿಡಿಕ್ಟ್ ಮಾಡಿ ಅಂಥೇಳಿ ಒಂದು ಪೇಪರಲ್ಲಿ ಕೊಟ್ಟರು. 36 ಜನ ಇದು ಮಾಡಿದ್ರು, ಇಂದಿರಾ ಗಾಂಧಿ ಅಲ್ಲಿ ಸೋಲ್ತಾರೆ ಅಂತಂದ್ರು, ಇಬ್ರು ಮಾತ್ರ ಗೆದ್ರು ಗೆಲ್ಲಬಹುದು ಅಂತ ಹೇಳಿದ್ರು. ಇಂದಿರಾ ಗಾಂಧಿ ಆರಾಮಾಗಿ ಗೆದ್ರು. ಇದಕ್ಕೆ ಜಾತಕ ಹಾಕ್ಬೇಕು, ಜ್ಯೋತಿಷ್ಯ ಆಗ್ಬೇಕು, ಜನರಿಗೆ. ಅದಕ್ಕೆ ನಾನೇ ಬರೆದೆ. ಇಂಥವನ್ನೆಲ್ಲ ಬಂದು ಜನಕ್ಕೆ ಸುಮ್ಮನೆ ಅನಾವಶ್ಯಕವಾಗಿ ಮಾನಸಿಕ ನೆಮ್ಮದಿ ಕೆಡಿಸೋದಕ್ಕಿಂತ ಬಂದಿದ್ದ ಅನುಭವಿಸ್ಕೊಂಡು ಇರೋಣ ಅಂತ ಇರೋದು ಉತ್ತಮ. ಈ ಜಾತಕ ತೋರಿಸಿ ಕೈ ತೋರಿಸಿ ಅವಲಕ್ಷಣ ಅನ್ಸ್ಕೊಂಡ್ರು ಅಂತೇಳಿ ಹೇಳ್ತಾರೆ, ಹಾಗಾಗತ್ತೆ. ಅದನ್ನ ಇಂಥವೆಲ್ಲಕ್ಕೂ ಹೋಗ್ಬಾರ್ದು ಅಂತ ನನ್ನ ಇಷ್ಟ. ಹೋಗ್ಬಿಟ್ಟು ಇಲ್ಲಿವರೆಗೆ ಹೋಗಲಿ, ಇಲ್ಲಿವರೆಗಾದರೂ ಯಾವ್ದಾದ್ರು ಸತ್ಯವಾದ ನಡೆದ ಘಟನೆ ಅವ್ರು ಹೇಳಿದ್ ಸತ್ಯವಾಯ್ತು ಅನ್ನೋದು ಇವತ್ತವರೆಗೂ ಯಾರು ನಡೆದಿಲ್ಲ. ಅಂದ ಇಂಥದಕ್ಕೆ ಹೋಗಿ ಅನಾವಶ್ಯಕವಾಗಿ ಮನಸ್ಸಿನ ನೆಮ್ಮದಿ ಕಳ್ಕೊಂಡು ಹಣನೂ ಕಳ್ಕೊಳ್ಳೋದಕ್ಕಿಂತ ಬಂದಿದ್ದು ಏನು ಬರುತ್ತಾ ಪ್ರಪಂಚ ಅನುಭವಿಸ್ಕೊಂಡಿರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಮನುಷ್ಯ ಸಹಿತ ಒಬ್ಬ ಪ್ರಾಣಿ, ಈ ಎಲ್ಲ ಪ್ರಾಣಿಗಳು ಹೋಗಿ ಜಾತ ಬರ್ಸಕ್ಕೆ ಹೋಗಲ್ಲ, ಎಲ್ಲ ಬದುಕಿವೆ, ಎಲ್ಲ ನೆಮ್ಮದಿ ಆಗಿವೆ, ಎಲ್ಲ ಅದೇ ರೀತಿ ಮನುಷ್ಯ ಭಾರಿ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತಾರೆ. ಆದರೆ ಅಂಥ ಬಾಕಿ ಪ್ರಾಣಿಯಷ್ಟು ಒಂದು ನಿಯಮ ಇಲ್ಲ ನಮ್ಮಲ್ಲಿ, ಮನುಷ್ಯನ ನಿಯಮ ಇಲ್ಲ. ಯಾಕೆಂದ್ರೆ ಒಂದು ಉದಾಹರಣೆ ಹೇಳಿದ್ರೆ, ಒಂದು ಕುರಿ ಬಿಟ್ಟರೆ ಬರೀ ಹುಲ್ಲು ತಿನ್ಕೊಂಡು ಹೋಗುತ್ತೆ, ಒಂದು ಆಡು ಬಿಟ್ಟರೆ ಬರೀ ಎಲೆ ತಿನ್ನುತ್ತೆ, ಮನುಷ್ಯನ ಬಿಟ್ಟರೆ ಎಲ್ಲವನ್ನೂ ತಿಂತೀನಿ ಅಂತಾನೆ, ಕೊನೆ ನೆಮ್ಮನೂ ತಿಂತೀನಿ ಅಂತಾನೆ. ಈ ರೀತಿ ನಡೀತಾರೆ ಬರೀ. ಅದರಿಂದ ಈ ಜಾತಕ ಫಲ, ಜಾತಕ ನೋಡ್ಸೋದು, ಜಾತಕ ಫಲ ಕೇಳಕ್ಕೆ ಹೋಗೋದು ಎಲ್ಲ ವಿವೇಕ ಅಂತ ನಾನಾದ್ರು ಅನ್ಕೊಂಡಿದ್ದೀನಿ. ಅಕಸ್ಮಾತ್ ಇದು ಕೇಳಿದವರು ಭಾರಿ ನಂಬಿಕಸ್ತರು ಇರ್ತಾರಲ್ಲ, ಅವರು ಏನು ಹೀಗೆ ಹೇಳ್ಬಿಟ್ಟು ಅನ್ಕೋಬೋದು, ಅವ್ರು ಒಂದ್ಸಲ ಅನುಭವಿಸಿ ನೋಡಿದರೆ ಅವ್ರಿಗೆ ಅರ್ಥವಾಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು ನಾನು ಅಷ್ಟು ಜಾತಕ ಬಗ್ಗೆ.